ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ತುಂಬಾ ದಿವಸಗಳ ನಂತರ ನಾವು ಈ ತರ ನಾನು ಆದಿ ಇಬ್ಬರೇ ಹೊರಗಡೆ ಹೋಗ್ತಾ ಇರೋದು ನಮ್ಗೇನೋ ಒಂಥರ ತುಂಬಾ ಖುಷಿ ಆಯ್ತಾ. ಯಾವಾಗ್ಲೂ ಓಡಾಟ, ಕೆಲಸಗಳು ಅದು ಇದು ಇರುವಾಗ ನಮ್ಗೆ ನಾವು ಟೈಮ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಹೋಗೋಣ. ಆದ್ವಿಕ್ ಹೇಗೂ ಸ್ಕೂಲಿಗೆ ಹೋಗಿದ್ದ, ಇಬ್ಬರೇ ಹೋಗಿ ತುಂಬಾ ದಿವಸಗಳಾಗಿತ್ತು. ಸೊ ಹಾಗಾಗಿ ಬಂದ್ವಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇರ್ಬೋದು ಸೀವಾಕ್ ಬಂದಿದ್ದೀವಿ. ಸರ್ ನೋಡಿ, ಹೀಗೆ ಒಂದ್ ರೌಂಡ್ ಹೊರಗಡೆ ಬರೋಣ ಅಂತ. ಯಾಕೆಂದ್ರೆ ಬೆಳಿಗ್ಗೆ ಹೇಗಿತ್ತಂದ್ರೆ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಹೊರಗಡೆ ಎಲ್ಲಾದ್ರೂ ಹೋಗೋಣ ಅಂತ ಅನಿಸ್ತಾ ಇತ್ತು. ಅಂದ್ರೆ ಒಂಥರ ಸ್ವಲ್ಪ ಕ್ಲೌಡಿ ಆಗಿ ಆ ರೀತಿ ಇತ್ತು. ಬಟ್ ಇವಾಗ ಆಲ್ರೆಡಿ ಲೇಟ್ ಆಯ್ತಲ್ಲ, ಸ್ವಲ್ಪ ಬಿಸಿಲು ಬಂದಿದೆ. ತುಂಬಾ ಜಾಸ್ತಿ ಏನ್ ಬಿಸಿಲಿಲ್ಲ, ತುಂಬಾ ಜಾಸ್ತಿ ಬಿಸಿಲಿದ್ರೆ ನಮ್ಗೆ ಹೊರಗಡೆ ಹೋಗ್ಬೇಕಂತಾನೆ ಅನ್ಸೋದಿಲ್ಲ, ಹಾಗಾಗ್ಬಿಡುತ್ತೆ. ಸೊ ಹಾಗಾಗಿ ಒಂದ್ ರೌಂಡ್ ಹೋಗ್ಬರೋಣ ಅಂತ ಬಂದ್ವಿ. ಇಲ್ಲಿ ಕಣ್ಣು ಓಪನ್ ಮಾಡಕ್ ಆಗ್ತಾ ಇಲ್ಲ, ಬನ್ನಿ ಒಂದ್ ರೌಂಡ್ ಹೀಗೆ ಎಲ್ಲ ನೋಡ್ಕೊಂಡ್ ಬರೋಣ ಆಯ್ತಾ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮತ್ತೆ ನನ್ಗೆ ಎಂತ ಕೊಡಿಸ್ತೀರಿ? ಇಲ್ಲ, ಇಲ್ಲಿ ಅಂತ ಸಿಗುತ್ತೆ ನಿಮಗೆ ಬೀಚ್ ಇಲ್ಲ ಅಲ್ಲ. ರಿಟರ್ನ್ ಹೋಗುವಾಗ ಎಂತ ಕೊಡಿಸ್ತೀರಿ? ಅದಕ್ಕೆ ಕೇಳದ್ ಅವನಿಲ್ಲ ಅಲ್ಲ. ಇವಾಗ ಹೇಗಂದ್ರೆ ಅವ್ನ್ ನಮ್ ವಿಡಿಯೋಸ್ ವ್ಲಾಗ್ಸ್ ನೋಡ್ತಾನಲ್ಲ, ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವನಿಗೆ ಗೊತ್ತಿಲ್ಲದೆ ನಾವು ಹೊರಗಡೆ ಬಂದ್ರೆ ನಾವು ಸಿಕ್ಕಾಕೊಳ್ತೀವಿ, ವಿಡಿಯೋ ನೋಡಿದಾಗ ಕೇಳ್ತಾನೆ ಕೇಳ್ತಾನೆ ಅಮ್ಮ ನೀನ್ ನನ್ ಬಿಟ್ಟು ಹೋಗಿದ್ಯಲ್ಲ, ಎಲ್ಲಿ ಹೋದಿ ನೀನು ಅಂತ ಕೇಳ್ತಾನೆ. ಸೊ ಹಾಗಾಗಿ ಮತ್ತೆ ಬೀಚ್ ಹತ್ರ ಹೋದೇವೆ ಅಂತ ಹೇಳಿದ್ರೆ ಓಷನ್ ಓಷನ್ ಹೋದ್ಯಾ ಅಂತ ಕೇಳ್ತಾನೆ. ಡಾಲ್ಫಿನ್ ಇದೆ, ಏನೋ ಶಾರ್ಕ್ ಶಾರ್ಕ್ ಇರುತ್ತೆ ಅಲ್ಲಿ. ಸೊ ಹೀಗೆ ನಮ್ಮ ಕುಂದಾಪುರ ಈ ಕಡೆ ಇರೋರು ಯಾರೆಲ್ಲ ಬ್ಯಾಂಗ್ಳೂರ್ ಬಾಂಬೆ ಅಲ್ಲೆಲ್ಲ ಸ್ಟೇ ಮಾಡಿದ್ದೀರಾ ಅವರೆಲ್ಲ ಮಿಸ್ ಮಾಡ್ಕೊಳ್ಬೋದು ನಮ್ಮ ಬೀಚನ್ನ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಹೊರಗಡೆ ಇರೋರು ಅಂದರೆ ಬ್ಯಾಂಗ್ಳೂರ್ ಬಾಂಬೆ ಅಥವಾ ಇನ್ನೂ ಬೇರೆ ಬೇರೆ ಊರುಗಳೆಲ್ಲ ಇದ್ದೀರಾ ನಮ್ಮ ಕುಂದಾಪುರದವರು, ಕಮೆಂಟ್ಸ್ ಮಾಡಿ ಹೇಳಿ. ಮಿಸ್ ಮಾಡ್ಕೊಳ್ತೀರಲ್ವ ನಮ್ಮ ಊರನ್ನು ತುಂಬಾ. ಸೊ ಮತ್ತೆ ಬೀಚ್ ಹೇಗಿದೆ ಅಂತ ನೋಡಿ ಇವತ್ತಿನ ವ್ಯೂ. ಸ್ವಲ್ಪ ಸ್ಲಿಮ್ ಆಗುವ ಅಂತ. ಸೊ ಟೈಮ್ 12:00 ಆಯ್ತು. ಸೊ ಅದಕ್ಕೆ ವೇಟ್ ಮಾಡ್ತಾನೆ. 12:30 ಒಳಗೆ ನಾವು ಸ್ಕೂಲ್ ಅಲ್ಲಿ ಇರ್ಬೇಕು. ಸೊ ಬನ್ನಿ. ಮತ್ತೆ ಶಿಲ್ಪ, ಹೊಸ ವರ್ಷ ಬಂತಲ್ಲ, ಈಗ 2023 ಹೇಗ ಅನ್ಸ್ತ ನಿಂಗೆ? 23 ಬೆಸ್ಟ್ ಅಂತ ಅನ್ಸೋದು ತುಂಬಾ ಕಡಿಮೆ, ಯಾಕಂದ್ರೆ ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ಚೆನ್ನಾಗಿರ್ಬೇಕಿತ್ತು ಅಂತಾನೆ ಅನ್ಸುತ್ತೆ. ನೀನು 2-3 ಇಯರ್ಸ್ ಇಂದ ಈ ವರ್ಷ 2-3 ಇಯರ್ಸ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸೂಪರ್. ಅದೇ ಕಂಪೇರ್ ಮಾಡುತ್ತೆ, ನಮ್ಮ ಇರೋ ಡೇಟಾ ಯೂಸ್ ಮಾಡಿ ಕಂಪೇರ್ ಮಾಡೋದು, ಫ್ಯೂಚರ್ ಬರೋ ಡೇಟಾ ಇರುತ್ತೆ ನಮಗೆ ಅಲ್ವಾ? ಹಾಗಲ್ಲ. ಸೊ ಆದ್ರೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಇರುತ್ತಲ್ಲ. ಆದ್ರೆ ಸ್ಕೂಲಿಗೆ ಹೋಗಿದ್ದ. ಸೊ ನಿನ್ ಕೆಲಸ ಕಡಿಮೆ ಆಗಿದೆ. ಹೌದು, ಮತ್ತು ಅವನು ಇವಾಗ ಸ್ವಲ್ಪ ಆಟ ಆಡೋದು ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಟ ಆಡೋದು, ಸ್ವಲ್ಪ ಹಠ ಸ್ವಲ್ಪ ಕಡಿಮೆ ಆಗಿದೆ.
ಸೊ ಅದೊಂಥರ ಸ್ವಲ್ಪ ಖುಷಿನೇ, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಎಲ್ಲ ಅಮ್ಮಂದಿರಿಗೂ ಗೊತ್ತಿರುತ್ತೆ, ಒಂದು ಮಗುನ ಹ್ಯಾಂಡಲ್ ಮಾಡೋದು, ಅವ್ರನ್ನ ಪ್ರತಿಯೊಂದು ಹೆಜ್ಜೆಲೂ ಅವರು ಜೊತೆನೇ ಇದ್ದು ಅದನ್ನೆಲ್ಲ ಅವ್ರನ್ನ ಏನು ಮಿಸ್ಟೇಕ್ ಮಾಡ್ತಾರೆ ಅಥವಾ ಕೆಲವೊಂದು ಬಿಹೇವಿಯರ್ ನಾವು ಚೇಂಜ್ ಮಾಡಬೇಕು, ತುಂಬ ಕೇರ್ ಮಾಡಬೇಕು, ಮತ್ತು ಎಲ್ಲ ಮೈಲ್ ಸ್ಟೋನ್ ರೀಚ್ ಆಗಬೇಕು. ಸೊ ಅದೆಲ್ಲ ತಲೆಯಲ್ಲಿರುತ್ತೆ. ಸೊ ಎಲ್ಲ ಒಂದೊಂದೇ ಸಾಗ್ತಾ ಇದೆ. ಸೊ ಹ್ಯಾಪಿ. ಸೊ ಮತ್ತೆ ಐಫೋನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಯೂಸರ್ಸ್ ಕೇಳ್ಬೋದು ಹೇಗೆ ಅನ್ಸುತ್ತೆ ನಿಂಗೆ ಐಫೋನು? ಐಫೋನಿಗೂ ಸ್ಯಾಮ್ಸಂಗ್ ನೀ ಯೂಸ್ ಮಾಡಿದ್ದಿ, ನಿಂಗೆ ಏನು ಡಿಫ್ರೆನ್ಸ್ ಅನಿಸ್ತು? ನಾನ್ ಟೆಕ್ ಆಗಿ ಆನ್ಸರ್ ಮಾಡೋದು. ಟೆಕ್ ಆಗಿ ಅಂದರೆ ಎಲ್ರಿಗೂ ಹೆಚ್ಚಾಗಿ ಇಷ್ಟ ಆಗೋದು ಫೋಟೋ ವಿಡಿಯೋಸು ಕ್ಲಾರಿಟಿ. ಸೊ ಅದಂತೂ ನನಗೆ ಇದುವರೆಗೂ ಯೂಸ್ ಮಾಡಿರೋ ಫೋನಲ್ಲಿ ಬೆಸ್ಟ್ ಅಂತ ಅನಿಸ್ತು. ಸೊ ಮತ್ತು ಟೆಕ್ನಿಕಲಿ ನಾನು ಇನ್ನೂ ಜಾಸ್ತಿ ಎಲ್ಲ ಫುಲ್ ಡೀಟೇಲ್ ಆಗಿ ಇನ್ನೂ ಚೆಕ್ ಮಾಡಿಲ್ಲ, ನೋಡುವ. ನಿಮಗೆ ಗೊತ್ತಿರುತ್ತಲ್ಲ ಟೆಕ್ನಿಕಲಿ, ನೀವು ಅದು ಟೆಕ್ನಿಕಲಿ ಜಾಲಾಡಿಸಿ ಏನೇನಿದೆ ಆಪ್ಷನ್ಸ್ ತುಂಬಾ ಈಸಿ ಯೂಸ್ ಮಾಡ್ಲಿಕ್ಕೆ. ಕೆಲವರು ಹೇಳ್ತಾರೆ ಯೂಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ, ಹಾಗೆಂತ ಇಲ್ಲ ನಂಗಂತೂ ಈಸಿ ಅಂದ್ರೆ ಈ ತರ ಅಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಫಾರ್ವರ್ಡ್ ಕಳಿಸೋದು ಮತ್ತೆ ಆ ತರದ ಶೇರ್ ಮಾಡೋತ್ತಿಗಲ್ಲ, ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಡೈರೆಕ್ಟ್ ಪಿ ಸಿ ಕನೆಕ್ಟ್ ಮಾಡಿದ ಕೂಡಲೇ ಇದು ಪೆಂಡ್ರೈವ್ ತರನೇ ಬಿಹೇವ್ ಮಾಡೋದ್ರಿಂದ ಫೈಲ್ ಕಾಪಿ ಮಾಡೋದಕ್ಕೆಲ್ಲ ಈಸಿ, ಏನಂತ ಕಷ್ಟ ಏನಿಲ್ಲ. ಫುಲ್ ಸೆಕ್ಯೂರ್ ಫೇಸ್ ಐ ಡಿ ಅಂತ ಎಷ್ಟು ಬೇಗ ವರ್ಕ್ ಆಗುತ್ತಲ್ಲ. ಫಸ್ಟ್ ನೀ ಫೇಸ್ ಐ ಡಿ ಬ್ಯಾಡ್ ಅಂತಿದ್ಯಲ್ಲ, ನೀವು ಹೊರಗೆ ಬಂದ್ರೆ ಯೂಶುವಲಿ ನನಗೆ ಜ್ಯೂಸ್ ಬೇಕಲ್ಲ, ಬೇಕು ಜ್ಯೂಸ್ ಕುಡಿಬೇಕು, ಐಸ್ ಕ್ರೀಮ್ ತಿನ್ಬೇಕು, ಇದೆಲ್ಲ ಹೆವಿ ಮೇಂಟೆನೆನ್ಸ್. ಬಟ್ ಇವಾಗ ಇವಾಗ ಏನಂದ್ರೆ ಒಂದ್ ಸ್ವಲ್ಪ ಫುಡ್ ಬಗ್ಗೆ ಜಾಸ್ತಿ ಹೊಟ್ಟೆ ಬರ್ತಾ ಇದೆ. ಯಾರೋ ಒಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು ನೀವು ಪ್ರೆಗ್ನೆಂಟ್ ಅಂತ ಕೇಳಿದ್ರು. ಅದನ್ನ ಕೇಳ್ಬಿಟ್ಟು ಫುಲ್ ಏನೋ, ಹಾಗಾದ್ರೆ ನಾನು ಅಷ್ಟು ದಪ್ಪ ಆಗಿದ್ದೀನಾ ಆತರ ಅಂದ್ರೆ? ಹೌದು ನೋಡಿ, ನಾನು ಜಾಸ್ತಿ ದಪ್ಪ ಇದ್ದೀನಾ ಏನಂತ ಹೇಳಿ ಆಯ್ತಾ ನೋಡಿ. ನಿಮ್ಗೆ ಒಂದ್ ಸ್ವಲ್ಪ ಜನ ನೀನು ಜಾಸ್ತಿ ದಪ್ಪ ಆಗಿದ್ಯಾ ಅಂತ ಹೇಳ್ತಾ ಇದ್ರು. ಬಟ್ ಒಂದ್ ನಿಮಿಷ, ಸ್ವಲ್ಪ ಜನ ಜಾಸ್ತಿ ದಪ್ಪ ಕಾಣಿಸ್ತಿ ಅಂತ ಹೇಳ್ತಾರೆ, ಒಂದ್ ಸ್ವಲ್ಪ ಜನ ಇಲ್ಲ ಈ ತರ ಇದ್ರೇನೆ ಚೆನ್ನಾಗಿ ಕಾಣಿಸ್ತಿ, ಒಂದ್ ಸ್ವಲ್ಪ ಚಬ್ಬಿ ಚಬ್ಬಿಯಾಗಿ ಚೆನ್ನಾಗಿ ಕಾಣಿಸ್ತಿ. ಮೆಜಾರಿಟಿ ಅಂತ ಹೇಳ್ತಾರೆ, ಸ್ವಲ್ಪ ಜನ ಸ್ವಲ್ಪ ಜನ ಐತಿ ಮೆಜಾರಿಟಿ ಅಂತ. ಮೆಜಾರಿಟಿ ಏನಿಲ್ಲ, ಈಕ್ವಲ್ ಅಷ್ಟೇ. ಜಾಸ್ತಿ ಜನ ಜಾಸ್ತಿ ದಪ್ಪ ಆಗಿದೆ ಅಂತ ಹೇಳಲಿಲ್ಲ, ಬಟ್ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಗ್ಯಾಪ್ 6 ತಿಂಗಳು ಗ್ಯಾಪ್ ಆದ ನಂತರ ಕಾಮೆಂಟ್ಸ್ ನೋಡಿದಾಗ ಎಲ್ಲ ದಪ್ಪ ಆಗಿದೆಯಾ ದಪ್ಪ ಆಗಿದೆಯಾ ಅಂತ ಹೇಳ್ತಾ ಇದ್ರಿ. ಸೊ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡಬೇಕು. ನನಗೆ ಒಂದು ಆಸೆ ಇತ್ತು, ನಾನು ತುಂಬ ದಪ್ಪ ಆದಾಗ ಹೇಗೆ ಕಾಣಿಸ್ತೀನಿ ಅಂತ. ಯಾವಾಗಲೂ ನಾನು ಅಂಡರ್ ವೆಯ್ಟೇ ಇರ್ತಾ ಇದ್ದಲ್ಲ, ಸೊ ಸ್ವಲ್ಪ ದಪ್ಪ ಆದರೆ ಹೇಗೆ ಕಾಣಿಸ್ತೀನಿ ಅನ್ನೋದೊಂದು ಇತ್ತು. ಸೊ ಹಾಗಾಗಿ ವೆಯ್ಟ್ ಗೇನ್ ಮಾಡಿದೆ, ಇವಾಗ ಬೇಡ ಅಂತ ಪುನಃ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ. ಯಾಕೆ ಬೇಡ ಈಗ? ಯಂಗ್ ಆಗಿ ಕಾಣಿಸ್ಬೇಕು ಅಂದ್ರೆ, ನಾನ್ ಮೊದ್ಲು ಏನ್ ಗೊತ್ತಾ, ನಾನ್ ತುಂಬಾ ಯಂಗ್ ಇದ್ದೀನಿ ಚೆನ್ನಾಗಿದ್ದೀನಿ ಅಂತ ಇವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚ. ಮತ್ತೆ ನಾನೇನಂದ್ರೆ ತುಂಬಾ ಸಣ್ಣ ಇದ್ದಿದೆಲ್ಲ. ಇನ್ನೊಂದೇನಂದ್ರೆ ನಾನ್ ಯಾಕೆ ಜಾಸ್ತಿ ದಪ್ಪ ಇದೆ ಅಂದ್ರೆ, ಇವ್ರು ಸ್ವಲ್ಪ ಹೀಗಿದ್ದಾರಲ್ಲ, ಅವ್ರ ಹತ್ರ ನಾನ್ ನಿಂತ್ಕೊಂಡ್ರೆ ಕಾಣಿಸೋದೇ ಇಲ್ಲ ಆಯ್ತಾ, ತುಂಬಾ ಸಣ್ಣ ಹೀಗಾಗಿದ್ದ. ಮತ್ತೆ ನಾವಿಬ್ರು ಹೀಗೆ ಹೋಗುವಾಗ ಆಮೇಲೆ ಯಾರು ಪುಟಾಣಿ ಹುಡುಗಿನ ಯಾರನ್ನಾರು ಕರ್ಕೊಂಡು ಹೋಗ್ತಿದಾರ ಅಂತ ಅನ್ಕೊಂಡ್ರೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಆಗಿದ್ದಪ್ಪ. ಸಪ್ಪರ್ ಆಗುದಕ್ಕಾಗ ಬೇಗ ಹೋಗುವ, ಕರ್ಕೊಂಡು ಬರ್ಬೇಕು. ಸುಸ್ತಾಯ್ತು. ಯಾವಾಗಲೂ ಸಮುದ್ರ ಹತ್ರ ಹೋಗುವಾಗ ನಾವು ನೀರನ್ನು ಜಾಸ್ತಿ ಕುಡ್ಕೊಂಡು ಹೋಗ್ಬೇಕು ಅಥವಾ ನೀರು ಬಾಟಲ್ ಹಿಡ್ಕೊಂಡು ಹೋಗ್ಬೇಕು, ನಾವೇನು ತಗೊಂಡು ಹೋಗಿರ್ಲಿಲ್ಲ ಗಡಿಬಿಡಿಯಲ್ಲಿ. ಸೊ ಹಾಗಾಗಿ ಬರುವಾಗ ಅಲ್ಲೇ ಶುಗರ್ ಕೇನ್ ಜ್ಯೂಸ್ ಮಾಡ್ತಾ ಇದ್ರು, ಅದನ್ನು ಕುಡ್ಕೊಂಡು ಅದ್ವಿಕ್ ಸ್ಕೂಲ್ ಕಡೆ ಹೊರಟ್ವಿ. ಈ ವಿಡಿಯೋ ಮಾಡಿ ಆಕ್ಚುಲಿ ತುಂಬಾ ದಿವಸ ಆಯಿತು, ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಲೇಟ್ ಆಗಿ ಹೋಯಿತು. ಸೊ ಆವಾಗ 1 ಮಂತ್ ಬ್ಯಾಕ್ ನಾನು ಹೀಗಿದ್ದೆ, ಇವಾಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ನೆಕ್ಸ್ಟ್ ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ತೀನಿ ಅಂತ, ಏನು ಮಾಡಿದ್ದೀನಿ ಅಂತ ಎಲ್ಲಾನು ನಿಮಗೆ ಹೇಳ್ತೀನಿ. ಎಂತ ಮಾಡ್ತಿದ್ರಲ್ಲ ಶಿಪ್ ಶಿಪ್ ಅಂದ್ರೆ ಶಿಪ್ ರೆಡಿ ಮಾಡುದಾ? ವೆಯ್ಟ್ ಮಾಡ್ತಿದ್ಯಾ?
ನಿಂಗೆ ಹೇರ್ ಸ್ಟೈಲ್ ಆಗಿಲ್ಲ ಅನ್ನೋ ಎಂತ ಮಗ ಎಂತ ಮಾಡ್ತಿದ್ದೆ ಎಂತ ತಾಗಿತ್ತು ಓಕೆ 5 minutes ವೇಟ್ ಮಾಡು ಓಕೆ 10 minutes ನಾನು ಅವನ ಹೇರ್ ಸ್ಟೈಲ್ ಆಯ್ತಾ ಕೇಳ್ದಲ್ಲ ಯಾಕೆ ಗೊತ್ತಾ ನೋಡಿ ಇಲ್ಲಿ ನಾನು ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೇನೆ ಸೊ ಇದನ್ನ ಕೂದಲಿಗೆ ಹಾಕಿ ಚೆನ್ನಾಗಿ ತಲೆ ಬುಡಕ್ಕೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಏನು ನಾನು 10 minutes ಟೈಮ್ ಕೊಡು ಆಮೇಲೆ ನಾನು ನಿನ್ನ ಜೊತೆ ಆಟ ಆಡ್ಲಿಕ್ಕೆ ಬರ್ತೇನೆ ಕೂದಲು ತುಂಬ ಫ್ರಿಜ್ಜಿಯಾಗಿ ಡ್ರೈ ಆಗಿ ಕಾಣ್ತಾ ಇತ್ತು ಸೊ ಹಾಗಾಗಿ ನಾನು ಕೊಕೊನಟ್ ಮಿಲ್ಕ್ ಆವಾಗ 15 ದಿನಕ್ಕೆ ಒಂದ್ಸಲ ಹಾಕೋದಕ್ಕೆ ಶುರು ಮಾಡಿದ್ದೇನೆ ನಾ ಏನಿಲ್ಲ ಸ್ವಲ್ಪ ತೆಂಗಿನ ತುರಿಯನ್ನು ತಗೊಂಡು ಮಿಕ್ಸ್ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಶೋಧಿಸ್ಬಿಟ್ಟು ತೆಂಗಿನಕಾಯಿ ಹಾಲನ್ನು ಕೂದಲಿನ ಬುಡಗಳಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಕೂದಲಿನ ಎಂಡ್ ತನಕನೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು 20 minutes ಆದ ನಂತರ ಸ್ನಾನ ಮಾಡ್ತೇನೆ ಹೇರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಡ್ಯಾಮೇಜ್ ಇದ್ದರೆ ಸ್ಪ್ಲಿಟ್ ಎಂಡ್ಸ್ ಇದ್ದರೆ ಡ್ರೈ ಹೇರ್ ಇದ್ದರೆ ಮತ್ತು ಕೂದಲು ಸ್ಟ್ರಾಂಗ್ ಕೂಡ ಆಗುತ್ತೆ ಸೊ ಹಾಗಾಗಿ ಇದನ್ನು ನಾನು ಇವಾಗ ತಿಂಗಳಿಗೆ 2 ಸಲ ಮಾಡ್ತಾ ಇದ್ದೇನೆ ಕೂದಲಿಗೆ ನಾವು ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಕಾಟನ್ ತಗೊಂಡು ಅದನ್ನು ಕೊಕೊನಟ್ ಮಿಲ್ಕಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ನೆತ್ತಿಗೆ ಕೂದಲಿನ ಬುಡಗಳಿಗೆ ಮಸಾಜ್ ಮಾಡ್ಕೋಬೇಕು ಆವಾಗ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿಕ್ಕಾಗತ್ತೆ ಇಲ್ಲ ನಾವು ಖಾಲಿ ಕೈಯಿಂದ ಹಾಕ್ಕೊಳ್ತೀವಿ ಅಂದರೆ ಒಂದು ಸ್ವಲ್ಪ ಅದು ಕರೆಕ್ಟಾಗಿ ನಮಗೆ ಹಾಕ್ಕೊಳ್ಳಿಕ್ಕಾಗಲ್ಲ ಸಂಜೆ ಹೊತ್ತು ಆದ್ವಿಕ್ಗೆ ಒಂದು ಸ್ವಲ್ಪ ಆಟ ಆಡಿಸ್ತೀನಿ ಒಂದು ಬಾಲ್ ಇದೆ ಅದರಲ್ಲಿ ನಾನು ಅವನು ಆಟ ಆಡೋದು ಇಲ್ಲಾಂದ್ರೆ ಅವನಿಗೆ ತುಂಬಾ ಬೋರ್ ಅಂತ ಅನ್ಸುತ್ತೆ ಹೊರಗಡೆ ಎಲ್ಲೂ ಹೋಗೋದಿಲ್ಲ ಅಲ್ವಾ ಬೆಳಿಗ್ಗೆ ಸ್ಕೂಲ್ಗೆ ಹೋಗಿ ಬಂದರೆ ಆಯಿತು ಮಧ್ಯಾಹ್ನ ಮಲಗ್ತಾನೆ ಮತ್ತು ಕೂತ್ಕೊಂಡು ಆಟ ಆಡೋದು ಅದೆಲ್ಲ ಮಾಡ್ತಾನೆ ಆ್ಯಕ್ಟಿವಿಟೀಸ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನನಗೆ ಒಂದು ಶಾಕ್ ಆಯ್ತು ಇವತ್ತು ಏನಂದರೆ ನಾವು ಸ್ಕೂಲಿಂದ ಅವನನ್ನು ಕರ್ಕೊಂಡು ಬರುವಾಗ ಅಮ್ಮ ಬೀಚಿಗೆ ಹೋಗುವ ಸಮುದ್ರಕ್ಕೆ ಹೋಗುವ ಅಂತ ಹೇಳಿದ ಶಾಕ್ ಆಯಿತು ಅದು ಹೇಳಿದ್ರು ಅವನಿಗೆ 6 ಸೆನ್ಸ್ ಇದೆ ನೋಡು ಅಂತ ಸೊ ಇವತ್ತಿನ ಈ ಒಂದು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟಾಟಾ ಟೇಕ್ ಕೇರ್ ಬಾಯ್